ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಇಂದು ನಾನು ಗೋರೂರ ರಾಮಸ್ವಾಮಿ ಅಯ್ಯಂಗರ್ ಇವರ ಕವಿಕಾವ್ಯ ಪರಿಚಯ ಮಾಡಿಕೊಡುತ್ತೇನೆ. ಗೋರೂರ ರಾಮಸ್ವಾಮಿ ಅಯ್ಯಂಗರ್ ಕ್ರಿಶ 1904 ಇವರು ಹಾಸನ ಜಿಲ್ಲೆಯ ಗೋರೂರಿನವರು. ಗಾಂಧೀಜಿಯವರ ನೇರ ಸಂಪರ್ಕ ಹೊಂದಿದ್ದು ಇವರು ಗುಜರಾತ್ ವಿದ್ಯಾಪೀಠದ ವಿದ್ಯಾರ್ಥಿಯಾಗಿದ್ದಾರೆ. ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಿದ್ದಲ್ಲದೆ ಗಾಂಧಿ ತತ್ವ ಪ್ರಸಾರದಲ್ಲಿ ತೊಡಗಿದರು. ಕನ್ನಡ ನವೋದಯ ಗದ್ಯ ಪ್ರಕಾರ ಪ್ರಮುಖ ಲೇಖಕರಾದ ಇವರು ಸಣ್ಣ ಕಥೆ, ಪ್ರಬಂಧ, ಪ್ರವಾಸ ಕಥನ, ಕಾದಂಬರಿ, ಜೀವನ ಚರಿತ್ರೆ, ಅನುವಾದವೂ ಸೇರಿದಂತೆ ವಿವಿಧ ಪ್ರಕಾರಗಳಲ್ಲಿ ಸಾಹಿತ್ಯ ಕೃತಿಗಳನ್ನು ರಚಿಸಿದ್ದಾರೆ. ಕರುಡಗಂಬದ ದಾಸಯ್ಯ, ಮೆರವಣಿಗೆ, ಹೇಮಾವತಿ ತೀರದಲ್ಲಿ ಪುನರ್ಜನ್ಮ, ನಮ್ಮ ಊರಿನ ರಸಿಕರು ಇವರ ಪ್ರಮುಖ ಕೃತಿಗಳು. ಅಮೆರಿಕಾದಲ್ಲಿ ಗೋರೂರು ಕೃತಿ ಪ್ರವಾಸ ಕಥನವಾಗಿದೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗೆ ಭಾಜನವಾಗಿದೆ. ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಮೈಸೂರು ವಿಶ್ವವಿದ್ಯಾನಿಲಯದ ಗೌರವ ಡಿಲಿಟ್ ಪದವಿ ಪಡೆದಿರುವ ಗೋರೂರು 1967 ತರೀಕೆರೆಯಲ್ಲಿ ನಡೆದ ಜಾನಪದ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. 1982 ಸಿರಸಿಯಲ್ಲಿ ಸಮಾವೇಶಗೊಂಡಿದ್ದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರೂ ಆಗಿದ್ದರು. ಆದರೆ ಮೈಸೂರು ವಿಶ್ವವಿದ್ಯಾನಿಲಯದ ಕನ್ನಡ ವಿಷಯ ವಿಶ್ವಕೋಶ ಪ್ರವಾಸವು ಅನುಭವವನ್ನು ಹೆಚ್ಚಿಸುತ್ತದೆ, ವೈವಿಧ್ಯಮಯ ಜೀವನದ ದರ್ಶನವಾಗುತ್ತದೆ, ಸಂಸ್ಕೃತಿಯ ಪರಿಚಯವಾಗುತ್ತದೆ, ಆಧುನಿಕ ಯುಗದಲ್ಲಿ ವಿಜ್ಞಾನ ತಂತ್ರಜ್ಞಾನದ ಅರಿವಿನ ಮಹತ್ವವನ್ನು ತಿಳಿಸಿಕೊಡುತ್ತದೆ. ಅಮೆರಿಕಾದಂಥ ರಾಷ್ಟ್ರಗಳು ವೈಜ್ಞಾನಿಕವಾಗಿ ಮುಂದುವರೆದಿದ್ದು ಅಲ್ಲಿನ ಮಕ್ಕಳಿಗೂ ಅದರ ಜ್ಞಾನವಿರುತ್ತದೆ ಎಂಬುದು ಸಾಕ್ಷೀರಿಸುತ್ತದೆ. ಗಾಂಧಿ ತತ್ವ, ಖಾದಿ ಮಹತ್ವ, ಭಾರತೀಯ ಸಾಹಿತ್ಯ ಸಂಸ್ಕೃತಿಯನ್ನು ಅಮೆರಿಕಾದ ನ್ಯೂಯಾರ್ಕ್ ಶಾಲೆ ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರಿಗೆ ತಿಳಿಸುವ ಗುರುರ ಉದ್ದೇಶ ಪ್ರವಾಸ ಕಥನದಲ್ಲಿ ಅತ್ಯಂತ ಸೊಗಸಾಗಿ ಮೂಡಿದೆ. ಗುರುರು ರಾಮಸ್ವಾಮಿ ಅಯ್ಯಂಗರ್ ವೀರಚಿತ್ತ ಅಮೆರಿಕಾದಲ್ಲಿ ಗುರುರು ಎಂಬ ಕೃತಿಯಿಂದ ಈ ಗದ್ಯ ಭಾಗವನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಇದು ಗೋರೂರ ರಾಮಸ್ವಾಮಿ ಅಯ್ಯಂಗರ್ ಅವರ ಕೃತಿ ಕಾವ್ಯ ಪರಿಚಯ. ನಿಮಗೆ ಈ ಕೃತಿ ಕಾವ್ಯ ಪರಿಚಯ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಸಪೋರ್ಟ್ ಕೊಡಿ.